ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಕಡೆಗಂಟ ನೋಡಿ, ಯಾಕಂತಂದರೆ ದೇವರಾಯನ ದುರ್ಗ ಕಟ್ಟಿಸಿದ್ದು ಯಾರು, ಎಷ್ಟನೇ ಶತಮಾನದ್ದು ಅಂತ ಕಂಪ್ಲೀಟಾಗಿ ಸ್ಮಾಲ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಕಡೆಗಂಟ ನೋಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡಿ. ವಿಡಿಯೋನ ಕಡೆಗಂಟ ನೋಡಿ, ಎಂಜಾಯ್ ಮಾಡಿ. ದೇವರಾಯನ ದುರ್ಗ ತುಮಕೂರು ಜಿಲ್ಲೆಗೆ ಸೇರುವಂಥ ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ 4,000 ಫೀಟ್ಗಳ ಹೈಟ್ ಐತೆ. ಈ ದೇವಸ್ಥಾನ ಸುಮಾರು 17ನೇ ಶತಮಾನದ್ದು. ಈ ದೇವಸ್ಥಾನ ಕಟ್ಟಿಸಿದ್ದು ಚಿಕ್ಕ ದೇವರಾಜ ಒಡೆಯರಂತ, ನಮ್ಮ ಮೈಸೂರಿನ 14ನೇ ದೊರೆ ಚಿಕ್ಕ ದೇವರಾಜ ಒಡೆಯರವರು ಈ ದೇವಸ್ಥಾನನ 17ನೇ ಶತಮಾನದಲ್ಲಿ ಕಟ್ಟಿಸ್ತಾರೆ. ಈ ದೇವಸ್ಥಾನ ನೋಡೋಕ್ಕೆ ಕೋಟೆ ಥರನೇ ಕಾಣುತ್ತೆ, ಇದೊಂದು ಕೋಟೆ, ಅದಕ್ಕೆ ಇದು ದೇವರಾಯನ ದುರ್ಗ ಅನ್ನೋದು. ದುರ್ಗ ಅಂದರೆ ಒಂದು ಕೋಟೆ. ಚಿಕ್ಕ ದೇವರಾಜ ಒಡೆಯರವ್ರಿಗೆ ಕನಸಲ್ಲಿ ನರಸಿಂಹಸ್ವಾಮಿ ಬರೋ ಕಾರಣ ಅವರು ಈ ದೇವಸ್ಥಾನನ ಕಟ್ಟಿಸ್ತಾರೆ. ಈ ದೇವಸ್ಥಾನದಲ್ಲಿ 2 ನರಸಿಂಹಸ್ವಾಮಿಗಳಿದ್ದಾವೆ. ಒಂದು ಭೋಗ ನರಸಿಂಹಸ್ವಾಮಿ ಅಂತ ದೇವಸ್ಥಾನದಿಂದ ಕೆಳಗಡೆ ಇದೆ. ನೀವು ಬೆಟ್ಟ ಅಂದರೆ ಮೆಟ್ಲು ಹತ್ಕೊಂಡು ಹೋದರೆ, ಮೇಲ್ಗಡೆ ಹೋದರೆ ನಿಮಗೆ ಯೋಗ ನರಸಿಂಹಸ್ವಾಮಿ ಕಾಣುತ್ತೆ. ಶನಿವಾರ ಭಾನುವಾರ ಕ್ರೌಡ್ ಸಖತ್ ಜಾಸ್ತಿನೇ ಇರುತ್ತೆ, ಯಾಕಂತಂದರೆ ವೀಕೆಂಡ್ ಬೇರೆ. ಆದಷ್ಟು ಶನಿವಾರ ಭಾನುವಾರ ಬಂದರೆ ಇಲ್ಲಿ ಜನ ಸಾಗರ. ಅದರಿಂದ ನೀವು ಮಂಡೇ ಟು ಫ್ರೈಡೇ ಬರೋ ಪ್ಲ್ಯಾನ್ ಮಾಡಬೇಕಂದ್ರೆ ರಜಾ ಕಂಡಾದರೂ ಬರ್ಬೋದು. ಸಮುದ್ರದಿಂದ ಆಗಲೇ ನಾನು ಹೇಳಿದೆ, ಸಮುದ್ರದಿಂದ 4,000 ಫೀಟ್ಗಳ ಎತ್ತರ ಇರುವಂಥ ಈ ದೇವಸ್ಥಾನ ಹತ್ತಿದ್ದಂಗೆ ಈ ದೇವಸ್ಥಾನದಲ್ಲಿ ಒಳ್ಳೆಯ ವ್ಯೂ ಸಿಗುತ್ತೆ. ಆ ವ್ಯೂ ನೋಡೋಕ್ಕೋಸ್ಕರ ಜನ ಎಲ್ಲೆಲ್ಲೋ ಬೆಂಗಳೂರಿನ ಎಷ್ಟೆಷ್ಟೋ ಕಡೆಗಳಿಂದ ಜನಗಳು ಬರ್ತಾರೆ. ಬೆಂಗಳೂರಿನ ಮೂಲೆ ಮೂಲೆಯಿಂದ ಜನ ಸೇರಿರುತ್ತಾರಲ್ಲಿ. ಹೆಚ್ಚು ಕಮ್ಮಿ ಬತ್ತಾ ಬತ್ತಾ ಇಲ್ಲಿ ಕ್ರೌಡು ನಂದಿ ಬೆಟ್ಟದ ಥರನೇ ಕ್ರೌಡ್ ಬಂದು ಶನಿವಾರ ಭಾನುವಾರ ಆಗಿರ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು, ಒಳ್ಳೆ ಜಾಗ, ಒಳ್ಳೆ ಒನ್ ಡೇ ಪಿಕ್ನಿಕ್ ಸ್ಪಾಟು. ಸೊ ನೀವೇನಾದರೂ ವೀಕೆಂಡ್ ಏನಾದರೂ ಒನ್ ಡೇ ಪಿಕ್ನಿಕ್ ಪ್ಲ್ಯಾನ್ ಮಾಡೋದಾದರೆ ನಮ್ಮ ದೇವರಾಯನ ದುರ್ಗ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ನೋಡಿ, ಕಡೆಗಂಟ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಬೆಟ್ಟ ಬಂದು ಚಿಕ್ಕದೆ, ಹತ್ತಕ್ಕೆ ಹಬ್ಬ ಬಂದರು 100 ಇಲ್ಲ 150 ಮೆಟ್ಲುಗಳು ಇರ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ವಯಸ್ಸಾದವರು ಆರಾಮಾಗಿ ಹತ್ಬೋದು, ಅಲ್ಲಲ್ಲೇ ಕೂತ್ಕೊಂಡು ಸುಧಾರಿಸ್ಕೊಂಡು ಯಾರನ್ನ ಸಪೋರ್ಟ್ ತಗೊಂಡು ಹತ್ಬೋದು ಅಂತ. ಗಾಸಿ ಏನಿಲ್ಲ, ಬೆಟ್ಟನ ಆರಾಮಾಗಿ ಹತ್ಬೋದು, ದೇವ್ರ ದರ್ಶನ ಮಾಡ್ಬೋದು, ಒಳ್ಳೆ ಪೀಸ್ ಇರುವಂಥ ಒಂದು ಜಾಗ. ಇದೇ ಯೋಗನರಸಿಂಹ ಸ್ವಾಮಿ ದೇವಸ್ಥಾನದ ಆವರಣ. ಈ ಕಡೆ ಕ್ಯಾಮ್ರಾ ಅಲೋ ಇಲ್ಲ, ಅದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ.